ಏನುಮ್ಮ ನೋಡ್ಕೊಂಡು ತಗೊಳ್ಳಕಾಗಲ್ವಾ ನಿಮಗೆ? ಅಯ್ಯೋ ಇಲ್ಲ, ಅವರದೇನೂ ತಪ್ಪಿಲ್ಲ, ನಾನೇ ಸರಿಯಾಗಿ ನೋಡದೆ ಕೈಯಿಂದ ಬೀಳಿಸ್ಬಿಟ್ಟೆ. ಸಾರಿ. ನಿನ್ನ ಇಲ್ಲಿಂದ ಓಡಿಸದೆ ಬಿಡಲ್ಲ ಕಣೆ. ಯಾಕೆ ಲಕ್ಷ್ಮಿ, ನಿನಗೆ ಯಾಕೆ ಈ ತರ ಕಷ್ಟ? ಅಕ್ಕನಿಗೋಸ್ಕರ. ಹೇಗಿಷ್ಟು ತಾಳ್ಮೆ ಆಗಿದೆಯೋ, ನನಗಂತೂ ಕೋಪ ಬರ್ತಾ ಇದೆ. ನಿನ್ನ ಕೈಯಲ್ಲಿದ್ದ ಸ್ವೀಟ್ ಬಾಕ್ಸಿನ ಅವಳು ಬೇಕಂತಾನೆ ಬೀಳಿಸ್ಬಿಟ್ಲು. ನಾನು ಗಮನಿಸ್ದೆ, ಅದು ನಿನಗೂ ಚೆನ್ನಾಗಿ ಗೊತ್ತು. ಆದ್ರೂ ನೀನು ಆ ಎಮ್ಮನ ಹೇಗೆ ಸುಮ್ಮನೆ ಬಿಟ್ಟಿಯೋ ಏನೋ, ನನಗಂತೂ ಅವಳು ಚೆನ್ನ ಮೇಲೆ ನಾಲ್ಕು ಹಾಕಬೇಕು ಅಂತ ಅನಿಸ್ತಿತ್ತು. ಆ ಎಮ್ಮ ಬೇಕು ಬೇಕು ಅಂತಾನೆ ಈ ಥರ ಎಲ್ಲ ಮಾಡ್ತಿದ್ದಾಳಲ್ವಾ? ನೀ ಹೊಡೆಯೋದು ಬೇಡ, ಈ ಅಮ್ಮ ಹೀಗೆ ಮಾಡ್ತಿದ್ದಾಳಂತೆ ಒಂದು ಮಾತು ಹೇಳ್ಬೋದಲ್ವಾ? ಇವಾಗ ನೀನು ಮಹಾಲಕ್ಷ್ಮಿ ಅವ್ರ ಹತ್ರ ಹೇಳ್ತೇನೆ, ನಾನು ಹೇಳ ಪೊನಮ್ಮಕ್ಕ. ಈಗ ಯಾಕೆ ಇದನ್ನೆಲ್ಲ ಅಕ್ಕನ ಹತ್ರ ಹೇಳಬೇಕು? ಏನು ಹೇಳೋದು ಬೇಡ. ಯಾಕೆ ಹೇಳಬಾರ್ದು ಅಂತ ಹೇಳ್ತಿದ್ಯಾ? ಇನ್ನೊಂದು ಆರೋಪನೋ ಕೆಟ್ಟ ಹೆಸರು ನಿನ್ಮೇಲೆ ಬಂದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಿನಗಿದೆಯೋ ಇಲ್ವೋ ಗೊತ್ತಿಲ್ಲಮ್ಮ, ಆದ್ರೆ ಖಂಡಿತ ನನಗಿಲ್ಲಮ್ಮ. ನಾನು ನೀವು ಬೆಳೆಸಿರೋ ಹುಡುಗಿ ತಾತ, ಇದು ನಿಜ. ಯಾಕೆ ಬೇಡ ಅಂತ ಇದೆಯಾ? ಇಲ್ಲ ಅಕ್ಕ, ನನ್ನಿಂದ ಈ ಮನೇಲಿ ಯಾವ ತೊಂದರೆನೂ ಆಗಲ್ಲ ಅಂತ ನಮ್ಮ ತಾತಂಗೆ ಮಾತು ಕೊಟ್ಟು ಬಂದಿದ್ದೀನಿ. ಅದಕ್ಕೋಸ್ಕರನೇ ನನ್ನಿಂದ ಯಾವ ತೊಂದರೆನೂ ಆಗಬಾರ್ದು ಅಂತ ಜಾಗ್ರತೆಯಿಂದ ಇದ್ದೀನಿ. ಮಹಾಲಕ್ಷ್ಮಿ ಅಕ್ಕನೂ ನನ್ನ ಮೇಲೆ ನಂಬಿಕೆಯಿಂದಾನೇ ಕರ್ಕೊಂಡು ಬಂದಿದ್ದಾರೆ ಅಲ್ವಾ? ಆ ನಂಬಿಕೆನೇ ಹಾಳು ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಅವಸರ ಪಟ್ಟು ಇವಳನ್ನ ಕರ್ಕೊಂಡು ಬಂದ್ಬಿಟ್ನೇನೋ, ಇವಳಿಂದ ಇಷ್ಟು ಅಂತೆಲ್ಲ ತೊಂದರೆ ಆಗ್ತಿದೆ ಅಂತ ಮಹಾಲಕ್ಷ್ಮಿ ಅಕ್ಕ ಅನ್ಕೊಂಡ್ರು ಅಂದ್ರೆ ನನ್ನಿಂದ ಅದನ್ನ ಸಹಿಸೋದಕ್ಕಾಗಲ್ಲ ಅಕ್ಕ. ಅದಕ್ಕೆ ಬದಲಾಗಿ ಉಮಾ ಮೇಡಮ್ ನನಗೆ ಎಷ್ಟು ಟಾರ್ಚರ್ ಕೊಟ್ರು ಅದು ನಾನು ಸಹಿಸ್ಕೊಳ್ತೀನಿ. ಹಾಗಂತ ಅವಳು ನಿನಗೆ ಕೇಳ್ತಾರ ಕುಟುಕ್ತಾನೆ ಇರ್ತಾಳೆ, ನೀನು ಸಹಿಸ್ಕೊಂಡೆ ಹೋಗ್ತಿರ್ತೀಯಾ? ಅದು ಅವ್ರ ಗುಣ ಆಗಿದ್ರೆ ಸಹಿಸ್ಕೊಳ್ಳೋದು ನನ್ನ ಗುಣ. ಪ್ರೀತಿ ಎಲ್ಲಾನು ಬದಲಾಯಿಸ್ಬೋದು ಅನ್ನೋ ನಂಬಿಕೆ ನನಗಿದೆ. ಪ್ರೀತಿಗಿಂತ ಬಲವಾಗಿರೋ ಆಯುಧ ಈ ಪ್ರಪಂಚದಲ್ಲೇ ಯಾವುದೂ ಇಲ್ಲ. ಅದೊಂದು ನಮ್ಮ ಹತ್ರ ಇದ್ರೆ ಸಾಕು, ಎಂಥವ್ರನ್ನ ಬೇಕಾದರೂ ನಾವು ಬದಲಾಯಿಸ್ಬೋದು. ಭಾಗ್ಯಲಕ್ಷ್ಮಿ ಜೊತೆಲಿರೋದಕ್ಕೆ ಗೆಲ್ಲೋ ಕಾರಣ ಅಂತ ರವಿ ಪೆದ್ದನ್ ಥರ ನಂಬ್ತಿದ್ದಾರೆ. ಆ ನಂಬಿಕೆನ ಮೊದಲು ಓಡಿಬೇಕು. ಕರೆಕ್ಟ್. ಅದಕ್ಕೇನು ಮಾಡೋಣ? ರವಿ ಮ್ಯಾಚಲ್ಲಿ ಗೆಲ್ಲಬೇಕು. ಆದರೆ ರವಿ ಪಕ್ಕದಲ್ಲಿ ಭಾಗ್ಯಲಕ್ಷ್ಮಿ ಇರಕೂಡ್ದು, ಅವಳಿಗೆ ಬದಲು ನಾನಿರಬೇಕು. ನೋ ಚಾನ್ಸ್. ಸಮುದ್ರಕ್ಕಿಳಿದು ಮೀನ್ ಹಿಡಿಯೋದು ಎಷ್ಟು ಕಷ್ಟನೋ ಅಷ್ಟೇ ಕಷ್ಟ. ನೀವೀಗ ಹೇಳೋದೆಲ್ಲ ನಡೆಯಲ್ಲ. ನಡೀದೇ ಇರೋದನ್ನ ನಡೆಯೋ ಹಾಗೆ ಮಾಡೋಳೆ ಈ ತೇಜ. ರವಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋ ನೀವೇ ಈ ರೀತಿ ಹೇಳ್ತಿದ್ದೀರಾ? ಭಾಗ್ಯಲಕ್ಷ್ಮಿ ಇಲ್ಲದೆ ರವಿ ಹೇಗೆ ಮ್ಯಾಚ್ ಆಡೋಕೆ ಹೋಗ್ತಾನೆ? ಈಗಲೇ ಪ್ರಾಕ್ಟೀಸ್ಗೆ ಅಂತ ಹೋದಾಗೆಲ್ಲ ಅವಳನ್ನು ಕರೀತಾ ಇದ್ದಾನೆ. ರವಿ ಕರೀತಾರೆ, ನನಗದು ಚೆನ್ನಾಗಿ ಗೊತ್ತು. ಹಾಗೇನಾದರೂ ರವಿ ಕರೆದ್ರೂ ಭಾಗ್ಯಲಕ್ಷ್ಮಿ ಹೋಗಬಾರ್ದು. ಅವಳು ಹೇಗೆ ಹೋಗದೆ ಇರ್ತಾಳೆ? ಅವಳು ರವಿ ಯಾವಾಗ ಕರೀತಾನೆ ಅಂತ ಬ್ಯಾಗ್ ಹಾಕ್ಕೊಂಡು ರೆಡಿಯಾಗಿ ಕಾಯ್ತಿರ್ತಾಳೆ. ಅವಳಿಗೆ ಮೈ ಚೆನ್ನಾಗಿದ್ರೆ ತಾನೇ ಕಾಯ್ತಾಳೆ. ಮೈ ಹುಷಾರಿಲ್ಲದೆ ಹೋದ್ರೆ ನಾನು ಫಾರಿನಲ್ಲಿ ಓದಬೇಕಾದ್ರೆ ನನ್ನ ಕ್ಲಾಸ್ಮೇಟ್ ಒಬ್ಳು ಸುಮ್ಮನೆ ಟಾರ್ಚರ್ ಮಾಡ್ತಿದ್ಲು. ಆಗ ಮೆಡಿಕಲ್ ಫೀಲ್ಡಲ್ಲಿರೋ ನನ್ನ ಫ್ರೆಂಡ್ಗೆ ಹೇಳಿ ಒಂದು ಮಾತ್ರೆ ತರಿಸ್ಕೊಂಡು ಊಟದಲ್ಲಿ ಮಿಕ್ಸ್ ಮಾಡಿ ಕೊಟ್ಟೆ. ಒಂದು ವಾರ ಹೆವಿ ಫೀವರ್, ಬೆಡ್ ಬಿಟ್ಟು ಏಳಲೇ ಇಲ್ಲ. ಇನ್ನೂ ಜಾಸ್ತಿ ಏನಾದರೂ ಹೇಳಬೇಕಾ ಡಾಕ್ಟರ್ ಉಮಾಗೆ? ಇನ್ನೇನು ಹೇಳೋ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ. ಏನುಮಾ, ಆ ಟ್ಯಾಬ್ಲೆಟ್ ಇಲ್ಲೂ ಸಿಗುತ್ತೆ ಅಲ್ವಾ? ಧಾರಾಳವಾಗಿ ಸಿಗುತ್ತೆ. ವೆರಿ ಗುಡ್. ಅದನ್ನ ತಗೊಂಡು ಭಾಗ್ಯಲಕ್ಷ್ಮಿ ತಿನ್ನೋ ಯಾವ್ದ್ರಲ್ಲಾದ್ರೂ ಬೆರೆಸಿ ಕೊಟ್ಬಿಡ್ತೀನಿ. ಕಮ್ಮಿ ಅಂದ್ರೂ 10 ದಿನ ಆದ್ರೂ ಅವಳು ಏಳಲೇಬಾರ್ದು. ಡನ್. ಇದನ್ನ ಮಾತ್ರ ನೀನು ಕರೆಕ್ಟಾಗಿ ಮಾಡಿಬಿಟ್ರೆ ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಈ ಸೀರೆಗಳನ್ನು ತೋರಿಸಿ ಲಕ್ಷ್ಮಿ. ಅದ್ಗೆ ಬನ್ನಿ. ಅದ್ಗೆ ಹೇಗಿದ್ಯಾ ಲಕ್ಷ್ಮಿ? ಚೆನ್ನಾಗಿದ್ದೀನಿ ಅದ್ಗೆ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತಾತ, ಅಣ್ಣ, ವನಿತಾ, ಮೀನು, ಪುಟಿ ಎಲ್ಲರೂ ಚೆನ್ನಾಗಿದಾರಲ್ಲ? ಎಲ್ರು ಚೆನ್ನಾಗಿದ್ದಾರೆ. ಇಷ್ಟಿದು ನಾಳೆ ಹೊಸ ಮನೇಲಿ ಹಾಲು ಕುಸ್ತಾ ಇದೀವಿ, ನಿನ್ನ ಕರಿಯೋಣ ಅಂತ ಬಂದೆ. ಏನ್ ಅದ್ಗೆ ನೀವು ಇದಕ್ಕೆಲ್ಲ ನೇರವಾಗಿ ಬಂದ್ ಕರಿಬೇಕಾ? ಆದ್ರೆ ನಾಳೆ ನನಗ್ ಬರಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಕೆಲ್ಸ ಎಲ್ಲ ಬೇಗ ಮುಗಿದ್ರೆ ನಾನು ಬಂದ್ಬಿಡ್ತೀನಿ. ಲಕ್ಷ್ಮಿ, ಮನೇಲಿ ಒಟ್ಟಾಗಿದ್ದಾಗ ಕೋಪದಲ್ಲಿ ನಿನಗೇನಾದ್ರೂ ಹೇಳಿರ್ತೀನಿ, ಅದಕ್ಕೆ ನಿನ್ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ತಿಳ್ಕೊಬೇಡ. ಇಲ್ಲ ಅದ್ಕೆ, ನಾನು ಯಾವತ್ತೂ ಹಾಗೆಲ್ಲ ಅನ್ಕೊಂಡಿಲ್ಲ. ನನ್ನ ಮಹಾಲಕ್ಷ್ಮಿ ಅಕ್ಕ ಮನೇಲಿದ್ರು ಕೂಡ ನಿಮ್ಮೇಲಿರೋ ಪ್ರೀತಿ, ಅಕ್ಕರೆ ಎಲ್ಲಾನು ಯಾವತ್ತೂ ಕಡಿಮೆ ಆಗಲ್ಲ. ಸರಿ. ಓ ಬನ್ನಿ ಬನ್ನಿ, ನಮಸ್ಕಾರ. ಹಾಯ್ ಹಾಯ್. ಯಾವಾಗ ಬಂದ್ರಿ? ತುಂಬಾ ಹೊತ್ತಾಯ್ತಾ? ಈಗಲೇ ಬಂದ್ವಿ. ಓಕೆ, ಕಾಫಿ ಟೀ ಏನಾದ್ರೂ ಕುಡಿತೀರಾ? ಅದೆಲ್ಲ ಏನು ಬೇಡ. ತಾತ ಬರ್ಲಿಲ್ವಾ? ಹೇಗಿದ್ದಾರೆ? ಹಾಯ್ ತೇಜ. ರವಿ, ರಂಜಿ ಟ್ರೋಫಿಲಿ ಫಸ್ಟ್ ಮ್ಯಾಚ್ ಆಡ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಕಂಗ್ರಾಚುಲೇಷನ್ಸ್. ಓ ಥ್ಯಾಂಕ್ ಯು. ನೀವು ಮಾತಾಡ್ತೀರಿ, ನಾನು ಈಗಲೇ ಬರ್ತೀನಿ. ಹಲೋ ಲಕ್ಷ್ಮಿ, ನಾಳೆ ಹಾಲು ಉಕ್ಸೋವಾಗ ಉಡೋದಕ್ಕೆ ಒಂದು ಒಳ್ಳೆ ಸೀರೆ ಕೂಡ ಇಲ್ಲ. ನೀನೇ ನೋಡಿ ನಿನ್ನ ಅತ್ತಿಗೆಗೆ ಒಂದ್ ಒಳ್ಳೆ ರೇಷ್ಮೆ ಸೀರೆ ತಂದ್ಕೊಡು. ಅತ್ತಿಗೆ, ನಾನು ನಿಮ್ಗೆ ಅವತ್ತೇ ಹೇಳ್ದೆ ಅಲ್ವಾ, ಇಲ್ಲಿ ದುಡ್ಡು ಕೊಡದೆ ಯಾವ ಸೀರೆನೂ ತಗೊಳ್ಳೋದಕ್ಕಾಗಲ್ಲ ಅಂತ. ನೀನ್ ಕೆಲಸ ಮಾಡೋ ಅಂಗಡಿ ತಾನೆ ಲಕ್ಷ್ಮಿ? ಕೆಲಸ ಮಾಡ್ತಿರೋ ಅಂಗಡಿ ಅದಕ್ಕೆ, ಸ್ವಂತ ಅಂಗಡಿ ಅಲ್ಲ. ಜೊತೆಗೆ ಈ ಅಂಗಡಿಯವರು ಕೂಡ ಯಾವತ್ತೂ ಹಾಗೆಲ್ಲ ತಗೊಳ್ಳೋದಿಲ್ಲ. ಬೇಕು ಅಂದ್ರೆ ನನ್ನ ಹತ್ರ ಇರೋ ದುಡ್ಡಲ್ಲೇ ಸಿಂಪಲ್ ಆಗಿರೋ ಒಂದು ಸೀರೆ ಕೊಡಿಸ್ತೀನಿ. ಸರಿ ಸರಿ ಬಾ, ಅದನ್ನೇ ತೆಕ್ಕೊಡು ಬಾ. ನಿಮ್ಗೆ ಇಷ್ಟ ಆಗುತ್ತೆ ಮೇಡಮ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ವೈಟ್ ಅಲ್ಲಿ ಮೈಸೂರು ಸಿಲ್ಕ್ ಸಾರಿ ಇದೆಯಾ? ಅಲ್ಲಿದೆ, ತಗೊಂಡ್ ಬರ್ಲಾ? ನೀವು ಅಲ್ಲಿ ಹೋಗಿ ತಗೊಂಡ್ ಬರ್ತೀರಾ? ಪ್ಯೂರ್ ವೈಟಾ? ಹಾ ಹೌದು. ಓಕೆ ಮೇಡಮ್, ತಗೊಂಡ್ ಬರ್ತೀನಿ. ಸೀರೆ ಕದೀತಿದ್ದಾಳ. ಪ್ಯೂರ್ ವೈಟ್ ಅಂದ್ರೆ ನಿನಗೆ ತುಂಬಾ ಇಷ್ಟ? ಹಾ, ಪ್ಯೂರ್ ವೈಟ್ ಅಂದ್ರೆ ತುಂಬಾ ಇಷ್ಟ ನನಗೆ. ಏನೇ ಇಷ್ಟೊಂದು ಬ್ಲ್ಯಾಕ್ ಆಗಿದ್ಯಾ? ನಿನಗೆ प्योर वाइट अंद्रे तुम्बा इष्टना कल्ली रास्कल इदे कण निनगे ಈ ಮೆಡಿಸಿನ್ ರೆಗ್ಯುಲರ್ ಆಗಿ ತಗೊಳ್ಳಿ ಸರಿ ಡಾಕ್ಟರ್ ನಾರ್ಮಲ್ ಡೆಲಿವರಿ ಸಾಧ್ಯನೇ ಇಲ್ಲ ಸಿಜೇರಿಯನ್ ಹುಷಾರಾಗಿ ನೋಡ್ಕೊಳ್ಳಿ ಸರಿ ಥ್ಯಾಂಕ್ ಯು ಡಾಕ್ಟರ್ ಬಾಮ್ಮ तेजा वीडियो नोड़े भाग्यलक्ष्मी कुटुंब सरियाद कल्र गुंप ಅನ್ನೋದಕ್ಕೆ ಸೂಪರ್ ಆಗಿ ಒಂದು ಎವಿಡೆನ್ಸ್ ಸಿಕ್ಕಿದೆ ಈ ತರದೊಂದು ವಿಡಿಯೋ ಸಿಗುತ್ತೆ ಅಂತ ನಾನೇ ಅಂದ್ಕೊಂಡಿರಲಿಲ್ಲ ಇದನ್ನ ಇಟ್ಕೊಂಡು ಆ ಭಾಗ್ಯಲಕ್ಷ್ಮಿಗೆ ಹೇಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಅಂತ ನಾನು ನಿನಗೆ ಹೇಳಿಕೊಡೋ ಅಗತ್ಯ ಇಲ್ಲ ಅನ್ಕೋತೀನಿ ಅಗತ್ಯ ಇಲ್ಲ ತೇಜಾ ಮಿಕ್ಕಿದ್ನ ನಾನು ನೋಡ್ಕೋತೀನಿ ವೆರಿ ಗುಡ್ ನಿನ್ನ ಕಡೆಯಿಂದ ಈ ಸಲ ಒಳ್ಳೆ ಸುದ್ದಿ ಬರುತ್ತೆ ಅಂತ ನಾನು ಕಾಯ್ತಾ ಇರ್ತೀನಿ ಬಾಯ್ ಹೇ ತೇಜಾ ಯಾಕೆ ಇಲ್ಲೇ ನಿಂತಿದ್ದೀರಾ ಅಂತದೇನಿಲ್ಲ ಗೊತ್ತಿರೋ ಫ್ರೆಂಡಿಗೆ ಒಳ್ಳೇದಾಗಬೇಕಿತ್ತು ಅದೇ ವಿಷಯವಾಗಿ ಫೋನ್ ಮಾಡಿ ಮಾತಾಡ್ತಿದ್ದೆ ನಿಮ್ಮ ತರ ಒಳ್ಳೆ ಮನಸ್ಸು ಯಾರಿಗೆ ಬರುತ್ತೆ ಹೇಳಿ ಸರಿ ರವಿ ನಾನು ಹೊರಡ್ತೀನಿ ಇರಿ 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 ಯಾವಾಗ ಬಂದ್ರೆ ಏನಾದರೂ ಪರ್ಚೇಸ್ ಮಾಡಿ ಹೋಗ್ತೀರಾ ಇವತ್ತು ಏನು ತಗೊಳ್ಳದೆ ಹೋಗ್ತಿದ್ದೀರಾ ಯೋಚನೆ ಮಾಡಬೇಡಿ ರವಿ ಆದಷ್ಟು ಬೇಗ ಎಲ್ಲ ಸೇರಿ ತಗೊಳ್ತೀನಿ ಏನಂದ್ರೆ ಇಲ್ಲ ಅಷ್ಟು ಪರ್ಚೇಸ್ ಮಾಡಬೇಕಿದೆ ಇನ್ನೊಂದು ದಿನ ರಿಲ್ಯಾಕ್ಸ್ ಆಗಿ ಬರ್ತೀನಿ ಸರಿ 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 ನನಗೊಂದು ಚಿಕ್ಕ ಕೆಲಸ ಇದೆ ನಾನು ಬಂದ್ಬಿಡ್ತೀನಿ ಹೇ ಭಾಗ್ಯಲಕ್ಷ್ಮಿ ಚೆನ್ನಾಗಿದ್ದೀರಾ ಓಹ್ ನೋ ಏನು ಇಲ್ಲ ಸುಮ್ಮನೆ ಕೇಳ್ದೆ ನೀವು ಹೋಗಿ ಕೆಲಸ ನೋಡಿ ಅದು ಹೇಗೆ ನಾನಿರೋ ತನಕ ನೀನು ಚೆನ್ನಾಗಿರ್ತೀಯ ಅದಕ್ಕೆ ಈ ಸೀರೆ ನೋಡಿ ಹೋದ್ವಾರ ತಾನೇ ಕಾಂಚೀಪುರಮಿಂದ ಬಂತು ಹೊಸ ಸ್ಟಾಕ್ ಬೇರೆ ನೋಡ್ತೀರಾ ಅದಕ್ಕೆ ಇದು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಏನದಕ್ಕೆ ಇದರಲ್ಲಿ ಯಾವ ಸೀರೆನೂ ನಿಮಗೆ ಇಷ್ಟ ಆಗಲಿಲ್ವಾ ಯಾವುದು ನನ್ನ ಪರ್ಸನಾಲಿಟಿಗೆ ತಕ್ಕನಾಗಿ ಇಲ್ವಲ್ಲ ಈಗ ಬೇರೆ ಯಾವುದಾದ್ರೂ ಸೀರೆ ತಗೆ ಸ್ಟಾಕ್ ತುಂಬಾ ಕಮ್ಮಿ ಇದೆ ಅಕ್ಕ ನಿಂದ ಇನ್ನೂ ಆಗಿಲ್ವಾ ನಡಿ ಹೋಗೋಣ ಬಾ ಸರಿ ನೋಡ್ಕೊತೀನಿ ಅಕ್ಕ ಇಲ್ಲಿ ನೋಡು ಈ ಸೀರೆ ನಿಮಗೆ ಚೆನ್ನಾಗಿದೆ ಇದನ್ನೇ ತಗೊಂಡ್ಬಿಡು ಏಯ್ ಇದು ಚೆನ್ನಾಗಿದೆಯೇನೇ ಸೂಪರ್ ಆಗಿದೆ ಅಕ್ಕ ಇಲ್ಲಿ ನೋಡು ಇದು ನಿಮಗೆ ಸಕ್ಕತ್ತಾಗಿ ಮ್ಯಾಚ್ ಆಗ್ತಿದೆ ತಗೋ ಇದನ್ನ ನಮಗೆ ಇದರದೊಂದು ಪೇಮೆಂಟ್ ಬರಬೇಕು ಅದನ್ನ ಒಂಚೂರು ಫಾಲೋ ಮಾಡಕ್ಕೆ ಸರಿ ತಗೋ ಇದನ್ನ ಪ್ಯಾಕ್ ಮಾಡೋ ಇದು ಏಯ್ ಯಾಕೆ ಆ ಸೀರೆ ಸೆಲೆಕ್ಟ್ ಮಾಡ್ದೆ ನಮ್ಮಕ್ಕೆ ಈ ಸೀರೆ ತಗೊಂಡಿದ್ದಾರೆ ಎಷ್ಟಮ್ಮ ಓಕೆ ಬಿಲ್ ಅಮೌಂಟ್ ಹೆಚ್ಚಿಗೆ ಏನಿಲ್ಲ ಪರಿ 700 ರೂಪಾಯಿ ಅಷ್ಟೇ ಅದೇ ಅವಳ ತಂಗಿಗಾದ್ರೆ ಇನ್ನೂ ಜಾಸ್ತಿ ಬೆಲೆಯಲ್ಲಿ ಒಳ್ಳೆ ಸೀರೆನೇ ತೆಕ್ಕೊಡ್ತಿದ್ಲು ನೀವು ಸೀರೆ ಬೆಲೆ ನೋಡಬೇಡಿ ಅದನ್ನ ಕೊಡೋರ ಮನಸ್ಸನ್ನು ನೋಡಿ ಅದಕ್ಕೂ ಮೀರಿದ್ದು ಈ ಪ್ರಪಂಚದಲ್ಲಿ ಇನ್ನೇನೂ ಇಲ್ಲ ನೀನೇನೋ ಹೇಳ್ತೀಯ ಇವಳು ಮನ್ಸು ಇಟ್ಕೊಂಡು ನಾನೇನ್ ಮಾಡ್ಲಿ ಅತ್ಗೆ ಯಾಕತ್ಗೆ ಹೀಗೆ ಹೇಳ್ತೀರಾ ವನಿತಾ ಬೇರೆ ನೀವ್ ಬೇರೆ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇಲ್ಲ ಸರ್ ಈ 700 ರೂಪಾಯಿನ ನನ್ನ ಹೆಸರಲ್ಲೇ ಬಿಲ್ ಹಾಕ್ಬಿಡಿ ಈ ತಿಂಗಳು ಸಂಬಳದಲ್ಲಿ ಹಿಡ್ಕೊಳ್ಳಿ ಮಾಮ ಬಿಲ್ ಎಲ್ಲ ಹಾಕ್ಬಿಡಿ ಪರವಾಗಿಲ್ಲ ಇರ್ಲಿ ಬಿಡಿ. ಇಲ್ಲ ರವಿ, ಅದು ತುಂಬಾ ತಪ್ಪು. ತಪ್ಪೇನೂ ಇಲ್ಲ ಬಿಡಿ ಲಕ್ಷ್ಮಿ, ಒಂದೇ ಸೀರೆ ತಾನೆ. ಒಳ್ಳೇದೋ ಕೆಟ್ಟದೋ ಏನೇ ಆದ್ರೂ ಶುರುವಾಗೋದು ಒಂದ್ರಿಂದಾನೆ. ಹಾಗೆ ಅದು ಸಾವಿರ ಆಗುತ್ತೆ, ಲಕ್ಷ ಆಗುತ್ತೆ. ನೀವೇ ಹೇಳಿದ್ರು ಸರಿ, ಈ ಅಂಗಡಿಗೂ ಮಹಾಲಕ್ಷ್ಮಿಯಕಾಗೂ ಯಾವತ್ತಿಗೂ ನಾನು ನಂಬಿಕೆ ದ್ರೋಹ ಮಾಡಲ್ಲ. ಸರಿ, ದಿನ ಬಿಲ್ ಮಾಡ್ಬಿಡಿ. ತುಂಬಾ ಒಳ್ಳೆ ಹುಡುಗಿಯಮ್ಮ ನೀನು. ಬಿಲ್ ಖಂಡಿತ ಹಾಕಿ ಅಂತ ಹೇಳ್ತಿದ್ಯಲ್ಲ, ನಿನ್ ಬಗ್ಗೆ ನನಗೆ ಹೆಮ್ಮೆ ಅನ್ಸುತ್ತೆ. ನಾನು ಬಿಲ್ ಹಾಕ್ತೀನಿ. ತಗೊಳಮ್ಮ. ಥ್ಯಾಂಕ್ಸ್ ಸರ್. ತಗೊಳ್ಳಿ, ಅದಕ್ಕೆ ಬನ್ನಿ. ನಾವು ಬರ್ತೀವಿನಾ? ಸ್ವಲ್ಪ ದಿವಸದಿಂದ ಅಂಗಡಿ ವ್ಯವಹಾರನ ನಾನು ನೋಡ್ಕೋತಾ ಇಲ್ಲ, ಭಾಗ್ಯಲಕ್ಷ್ಮಿನೇ ಎಲ್ಲ ನೋಡ್ಕೋತಾ ಇದ್ದಾಳೆ. ಆ, ನಿಮ್ಮ ಹತ್ರ ಅಂಗಡಿ ನಂಬರ್ ಇದೆಯಲ್ಲ? ಬೆಳಗ್ಗೆ 10 ಗಂಟೆ ಮೇಲೆ ಅಂಗಡಿಗೆ ಫೋನ್ ಮಾಡಿ ಲಕ್ಷ್ಮಿ ಹತ್ರ ಮಾತಾಡ್ಕೊಳ್ಳಿ. ನಿಮ್ಗೆ ಏನೇನ್ ಬೇಕು, ಯಾವ ಮೆಟೀರಿಯಲ್ ಬೇಕು ಅದೆಲ್ಲ ಅವಳ ಹತ್ರನೇ ಹೇಳ್ಬಿಡಿ, ಅವಳು ನೋಡ್ಕೋತಾಳೆ. ಸರಿ, ಥ್ಯಾಂಕ್ ಯು. ಒಂದ್ ನಿಮಿಷ, ಮುಖ ನೋಡ್ಕೊಂಡು ಮಣೆ ಹಾಕು ಅಂತ ನಮ್ಮಲ್ಲಿ ಒಂದು ನಾಣ್ಣುಡಿ ಇದೆ. ಅದರ ಅರ್ಥ ಏನು ಅಂತ ಗೊತ್ತಾ ನಿಮ್ಗೆ? ನಿನಗಿಂತ ಚೆನ್ನಾಗೇ ಗೊತ್ತು ನನಗೆ. ಆದ್ರೆ ನೀವು ನಡ್ಕೊಳ್ಳೋ ರೀತಿ ನೋಡಿದ್ರೆ ನನಗ್ ಹಾಗ ಅನ್ನಿಸ್ತಿಲ್ವೇ? ಏನ್ ಹೇಳ್ತಿದ್ಯಾ? ಇನ್ ಮುಂದೆ ನಾನ್ ಯಾವ ಮಾತು ಆಡಲ್ಲ. ನಾನು ಮಾತಾಡಿದ್ರು ನೀವು ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಕ್ಕ ಏಯ್, ಅಕ್ಕ ಗಿಕ್ಕ ಅಂತಂದ್ರೆ ಅಷ್ಟೇ. ಇವರನ್ನ ಅಕ್ಕ ಅಂತ ಕರೆಯೋದು ಅವ್ರಿಗೆ ಹೇಗನ್ಸುತ್ತೋ. ಆದ್ರೆ ನನಗೆ ತುಂಬಾ ಅವಮಾನ ಆಗ್ತಿದೆ. ಸಾಕು ಉಮಾ, ನಿಲ್ಸು. ಪಾಪ ಭಾಗ್ಯಲಕ್ಷ್ಮಿ ಏನ್ ತಪ್ಪು ಮಾಡಿದ್ಲು? ಅವಳ ಮೇಲೆ ಯಾಕೆ ಕೋಪ ಮಾಡ್ಕೋತಾ ಇದೀಯಾ? ಅದಕ್ಕೆ ಕ್ಲೀನ್ ಆಗಿ ವಿಡಿಯೋ ಮಾಡಿ ತೋರಿಸಿದ್ನಲ್ಲ, ಅದಾದ್ಮೇಲೂ ಇವಳೇನ್ ತಪ್ಪು ಮಾಡಿದ್ಲು ಅಂತ ನಿಮಗ್ ಗೊತ್ತಾಗ್ತಿಲ್ವಾ? ತಪ್ಪು ಮಾಡಿರೋದು ದಿವ್ಯಾ, ಭಾಗ್ಯಲಕ್ಷ್ಮಿ ಅಲ್ಲ. ಪಾಪ ಸಣ್ಣ ಹುಡುಗಿ ಏನೋ ಬಣ್ಣ ಬಣ್ಣದ ರೇಷ್ಮೆ ಸೀರೆನೆಲ್ಲ ನೋಡಿ ಯಾವುದೋ ಒಂದು ಎತ್ತಿಟ್ಕೋಬೇಕು ಅಂತ ಅನ್ಸಿರುತ್ತೆ, ಅಷ್ಟೇ ತಾನೇ? ಅದಕ್ಕೋಸ್ಕರ ಯಾಕೆ ಭಾಗ್ಯಲಕ್ಷ್ಮಿನ ಹೀಗ್ ಬೈತಾ ಇದ್ಯಾ? ನೀವ್ ಇವಳ ಬಗ್ಗೆ ಅರ್ಥ ಮಾಡ್ಕೊಂಡಿರೋದು ಇಷ್ಟೇ. ಇವಳು ಇವಳ ಕುಟುಂಬನೂ ಸರಿಯಾದ ಕಳ್ಳರ ಗುಂಪು. ಇದೆಲ್ಲ ಇವ್ರದೇ ಪ್ಲಾನ್. ಆಗಾಗ ಇವ್ರ ಮನೆಯಿಂದ ಎಲ್ಲಾರನ್ನೂ ಬರಕ್ ಹೇಳೋದು, ಯಾರಿಗೂ ಗೊತ್ತಾಗ್ದ ಹಾಗೆ ಹಣ, ಸೀರೆ ಎಲ್ಲಾನು ಸೈಲೆಂಟ್ ಆಗಿ ಕೊಟ್ಟು ಕಳ್ಸೋದು. ಅವತ್ತು ನಾನು ಇವಳ ಕೈಯಲ್ಲಿ ಕೊಟ್ಟು 1,00,000 ರೂಪಾಯಿ ಹಣ ಅಂಗಡಿಯಲ್ಲಿ ಕಾಣದೇ ಇದ್ದಾಗ ಇವಳ ಕುಟುಂಬಕ್ಕೆ ಸೇರಿದವರು ಅಲ್ಲಕ್ಕೆ ಬಂದು ಹೋಗಿದ್ದಾರೆ. ಇವಳ ಹಣನ ಅವ್ರ ಹತ್ರನೇ ಕೊಟ್ಟಿರ್ಬೇಕು. ಅವತ್ ತಪ್ಪಿಸ್ಕೊಂಡ್ಲು. ಇವತ್ ಹುಷಾರಾಗಿ ವಿಡಿಯೋ ತೆಗೆದಿದ್ರಿಂದ ಚೆನ್ನಾಗಿ ಸಿಕ್ಕಾಕೊಂಡ್ಲು. ಒಂದ್ ನಿಮಿಷ, ಕಳೆದೋದ್ ಸೀರೆ ನೀವ್ ಮಾತ್ರ ತೋರಿಸ್ಬೇಕಾ? ಯಾಕೆ ನಾನ್ ತೋರಿಸ್ಬಾರ್ದಾ? ಸರಿಯಾಗಿ ನೋಡಿ. ನೀನು ಪುಟ್ಟಿನ ನೋಡೋದಕ್ಕೆ ನಾನೊಂದ್ಸಲ ಮನೆಗೆ ಬರ್ತೀನಿ, ಅವಳನ್ನ ನೋಡ್ಬೇಕು ಅಂತ ಅನಿಸ್ತಿದೆ. ಸರಿ ಸರಿ, ಸಂಬಳ ಬಂದ ಕೂಡಲೇ ಬೇಕಾ ಬಿಟ್ಟಿಯಾಗಿ ನಿನ್ನ ಇಷ್ಟ ಬಂದ ಹಾಗೆ ಖರ್ಚು ಮಾಡಬೇಡ. ಸಾಲ ಸೋಲ ಅಂತ ತುಂಬಾ ಇದೆ, ಅರ್ಥ ಆಯ್ತಾ? ಏಯ್ ಇರೇ, ನೀನೊಬ್ಳು ಲಕ್ಷ್ಮಿ, ಯಾಕೇನು ಮಾತಾಡದೆ ಸೈಲೆಂಟ್ ಆಗಿದ್ಯಾ? सरी अदे सरी सरी ना बर्तीवी बाय दिव्या निंत्को ಒಂದು ನಿಮಿಷ ಇರು ನಿನ್ ಬ್ಯಾಗ್ ತೋರ್ಸು ಏನಕ್ಕೆ ಬ್ಯಾಗ್ ಎಲ್ಲ ತೋರ್ಸಕ್ಕಾಗಲ್ಲ ತೋರ್ಸು ಅಂತ ಹೇಳ್ದೆ ಅಲ್ವಾ ಏಯ್ ಬ್ಯಾಗ್ ಅಲ್ಲಿ ಏನೇ ಇಟ್ಟಿದ್ಯಾ ಏಯ್ ಅವಳು ಬ್ಯಾಗ್ ಕೇಳ್ತಿದ್ದಾಳಲ್ಲ ಕೊಡೆ ಕೊಡೆ ಅಂತ ಹೇಳ್ತಿದ್ದೀನಲ್ಲ ಹೇಳ್ದೆ ಅಲ್ವಾ ಏನಿದು ಇಲ್ಲ ಲಕ್ಷ್ಮಿ ಇದು ನನ್ನ ಬ್ಯಾಗ್ ಅಲ್ಲಿ ಹೇಗ್ ಬಂತಂತ ನನಗೆ ಗೊತ್ತಿಲ್ಲ ಸುಳ್ಳು ಹೇಳಬೇಡ ದಿವ್ಯಾ ನಿನ್ ಬ್ಯಾಗ್ ಒಳಗೆ ಹೇಗ್ ಬಂತು ಅನ್ನೋದು ನಿನಗೆ ಗೊತ್ತಿಲ್ವಾ ನೋಡಕ್ಕ ಸುಮ್ಮನೆ ನನ್ನ ಮೇಲೆ ರೇಗಾಡ್ತಾ ಇದ್ದಾಳೆ ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಈ ಸೀರೆ ನನ್ನ ಬ್ಯಾಗ್ ಅಲ್ಲಿ ಹೇಗ್ ಬಂತು ಅಂತ ಕೂಡ ನನಗೆ ಗೊತ್ತಿಲ್ಲ ಸುಳ್ಳು ಹೇಳಬೇಡ ದಿವ್ಯಾ ನಿಂಗೆ ಯಾವಾಗಲೂ ಇದೇ ಕೆಲಸ ಅಲ್ವಾ ಏನಾದರೂ ಒಂದು ಚಾಡಿ ಹೇಳಿ ನನಗೆ ಅವಮಾನ ಮಾಡಬೇಕು ಅಂತ ನೋಡ್ತಾ ಇರ್ತೀಯಾ ಯಾಕೆ ನನ್ನ ತಂಗಿಗೆ ಹೊಡೆದೆ ಮತ್ತೆ ಹೊಡಿದೆ ಮುದ್ದು ಮಾಡ್ತಾರಾ ಎಷ್ಟು ದೊಡ್ಡ ತಪ್ಪು ಮಾಡಿದಾಳೆ ಯಾಕೆ ಹೊಡಿತಿದ್ಯಾ ಅಂತ ಕೇಳ್ತಿರಲ್ಲ ಕಷ್ಟಪಟ್ಟು ದುಡಿದ್ರೇನೆ ಮೈಗೆ ಹತ್ತಲ್ಲ ಅಂತಾರೆ ಅಂತದ್ರಲ್ಲಿ ಕದಿಯೋ ಬುದ್ಧಿ ಎಲ್ಲಿಂದ ಬಂತು ನಿಂಗೆ ಇಲ್ಲ ಅದು ಸುಮ್ಮನೆ ಹುಡುಗಾಟಕ್ಕೆ ಅಂತ ಏನು ಹುಡುಗಾಟ ಹುಡುಗಾಟ ಆಡೋದಕ್ಕೂ ಒಂದು ಇತಿ ಮಿತಿ ಬೇಡವಾ ಕದಿಯೋದೆಲ್ಲ ನಿನಗೆ ಹುಡುಗಾಟ ಆಗೋಯ್ತಾ ಸರಿ ಬಿಡಿ ಲಕ್ಷ್ಮಿ ಏನು ಗೊತ್ತಿಲ್ಲದೆ ಮಾಡಿರ್ತಾರೆ ಇಲ್ಲ ರವಿ ಇವಳು ಬ್ಯಾಗಲ್ ಸೀರೆ ಇರೋದನ್ನ ನನ್ನ ಬಿಟ್ಟು ಬೇರೆ ಯಾರಾದ್ರೂ ನೋಡಿದ್ರೆ ಏನ್ ಗತಿ ಇವಳನ್ ಮಾತ್ರ ಅಲ್ಲದೆ ನನ್ನ ಕುಟುಂಬನ ಎಲ್ರನ್ನೂ ತಪ್ಪಾಗಿ ನೋಡ್ತಿದ್ರು ಇಲ್ಲಿ ಯಾರು ಯಾರ ಬಗ್ಗೆನೂ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ ನಿನ್ ಬಗ್ಗೆ ನಿಮ್ ಕುಟುಂಬದ ಬಗ್ಗೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತಲ್ಲ ಇಲ್ಲ ಸರ್ ನೀವ್ ಮಾತ್ರ ಅಲ್ಲ ಈ ವಿಷಯ ನನಗೆ ಯಾವತ್ತೋ ಒಂದಿನ ಗೊತ್ತಾದಾಗ ನನ್ ಮನ್ಸಿಗೆ ಆಗ ಎಷ್ಟು ನೋವಾಗ್ತಿತ್ತು ದಿವ್ಯಾ ಇನ್ಮೇಲೆ ಯಾವತ್ತೂ ಈ ತರ ಕೆಲಸನ ಯೋಚನೆ ಮಾಡೋಕೆ ಹೋಗ್ಬೇಡ ಮೊದಲೆಲ್ಲರಿಗೂ ಸಾರಿ ಕೇಳು ಅಯ್ಯೋ ಅದೆಲ್ಲ ಬೇಡಮ್ಮ ಯಾಕೆ ಇದೆಲ್ಲ ಇಲ್ಲ ಸರ್ ಇವಾಗ ನೀನು ಸಾರಿ ಕೇಳ್ತೀಯಾ ಇಲ್ವಾ ನಾನು ಬೇಕು ಅಂತ ತಪ್ಪು ಮಾಡಲಿಲ್ಲ ನನ್ನ ಕ್ಷಮಿಸ್ಬಿಡಿ ಏ ದಿವ್ಯಾ ಬಾರೆ ಇದನ್ನ ಅಲ್ಲಿರೋರು ಶೂಟ್ ಮಾಡಿ ಕಳ್ಸಿದ್ರು ಅವ್ರು ಕಳ್ಸಿದ್ದು ತುಂಬಾನೇ ಒಳ್ಳೇದಾಯ್ತು